ಅಂದರೆ 75ನೇ ವರ್ಷ. ಭಾಳ ಸಂಭ್ರಮದಿಂದ ಆಚರಣೆ ಮಾಡುವಂಥ ಒಂದು ಅವಕಾಶಗಳಿದ್ದವು. ಇಡೀ ಭಾರತೀಯ ಪ್ರತಿಯೊಬ್ಬ ಪ್ರಜೆಯನ್ನು ಸಂಭ್ರಮಿಸುವಂಥ ದಿನ ಇದಾಗ್ತಾ ಇತ್ತು. ಆದರೆ ಈ ಕೋವಿಡ್ ಈ ಒಂದು ಪರಿಣಾಮದಿಂದಾಗಿ ಅದರ ಒಂದು ಅನಾನುಕೂಲತೆಯಿಂದ ಇಡೀ ದೇಶ ಇವತ್ತು ಭಾಳ ಸರಳವಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ವಿ ಇಡೀ ದೇಶದಾದ್ಯಂತ ಈ ದಿನ. ಹಾಗಾಗಿ ಶಾಲೆಯಲ್ಲಿ ಈ ಒಂದು ಸುಂದರ ತುಂಬ ಸರಳದಲ್ಲೇ ಸರಳ ರೀತಿಯ ಕಾರ್ಯಕ್ರಮಕ್ಕೆ ಈ ಊರಿನ ಹಿರಿಯರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಈ ಶಾಲೆಗೆ ಅನೇಕ ರೀತಿಯಲ್ಲಿ ಕೊಡುಗೆಯನ್ನು ನೀಡಿದಂಥ ಈ ಶಾಲೆ ಶಾಶ್ವತ ದಾನಿಗಳಾದಂಥ ವೆಂಕಟೇಶಣ್ಣನವರು ಬಂದು ಈ ಧ್ವಜಾರೋಹಣ ಮಾಡುವ ಮೂಲಕ ಈ ಕಾರ್ಯಕ್ರಮ ನಿರ್ವಹಿಸಿಬಿಟ್ಟಿದ್ದಾರೆ. ಹಾಗೆ ಈ ಒಂದು 75ನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಅವರು ಈ ಶಾಲೆಯ ಆವರಣದಲ್ಲಿ ಒಂದು ಸಸಿಯನ್ನು ನೆಡುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಆಚರಿಸಿದ್ದಾರೆ. ಅವರು ತಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಈ ಶಾಲೆಯ ಪರವಾಗಿ ಎಲ್ಲ ಶಿಕ್ಷಕರ ಪರವಾಗಿ SDMC ಪರವಾಗಿ ಹಾಗೂ ಈ ಶಾಲೆಯ ಮಕ್ಕಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಆಡಿಯನ್ಸ್ ಅಧ್ಯಕ್ಷರಾದಂಥ ಸುಬ್ರಹ್ಮಣ್ಯ ಅವರು ಈ ಶಾಲೆಯಲ್ಲಿ ಏನೇ ಕಾರ್ಯಕ್ರಮ ಇರಲಿ ತಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮಿಸಿದ್ದಾರೆ. ಅವರು ಸಹ ಗಿಡವನ್ನು 75ನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಗಿಡವನ್ನು ಇಲ್ಲಿ ನೆಡುವುದರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ಶಾಲೆಯ ಪರವಾಗಿ ಎಲ್ಲ ಶಿಕ್ಷಕರ ಪರವಾಗಿ ಮತ್ತು ಶಾಲೆಯ ಮಕ್ಕಳ ಪರವಾಗಿ ಗ್ರಾಮಸ್ಥರ ಪರವಾಗಿ ಪೋಷಕರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ನೀಡುತ್ತೇವೆ. ಈ ಊರಿನ ಗ್ರಾಮ ಪಂಚಾಯತಿ ವೇಣುಗೋಪಾಲ್ ಅವರು ಗಣೇಶ್ ಸಿಂಗ್ ಅವರು ಮತ್ತು ಇನ್ನೂ ಅನೇಕರು ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮಸ್ಥರೆಲ್ಲ ಆಗಮಿಸಿದರೆ ವೆಂಕಟೇಶಣ್ಣನವರು ಎಲ್ಲ ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಸರಳವಾಗಿರೋದನ್ನು ತುಂಬ ಖುಷಿಯಿಂದ ಯಶಸ್ವಿಗೊಳಿಸಿದ್ದಾರೆ. ಈ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಬೆಳಗ್ಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಒಂದು ಸೊಬಗನ್ನು ತಂದಿದ್ದಾರೆ ಅವರಿಗೆ ಹಾಗೂ ಶಾಲೆಯ ಎಲ್ಲ ಶಿಕ್ಷಕರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ಶಾಲೆಯ ಪರವಾಗಿ ಮಕ್ಕಳ ಪರವಾಗಿ ಮುಖ್ಯ ಶಿಕ್ಷಕರ ಪರವಾಗಿ ಹಾಗೂ SDMCಯ ಎಲ್ಲ